ಏನಾದ್ರೂ ಈ ಲಾಕ್ ಡೌನ್ ಬಿಗಿಯಾದಂತ ಕ್ರಮ ಅಂದ್ರೆ ಮುಗಿದೆ ಹೋಯ್ತು, ಮುಗಿ ಬಿದ್ದುಬಿಟ್ಟಿರ್ತಾರೆ ಎಲ್ಲ ಮಾರ್ಕೆಟ್ ಗಳಲ್ಲಿ ಅಂಗಡಿಗಳಲ್ಲಿ. ಇಲ್ಲಿ ಏನಾದ್ರೂ ಕೊಂಡ್ಕೊಳ್ಳಿಕ್ಕೋಸ್ಕರ ಮುಳುಗೇ ಹೋಗ್ಬಿಡ್ತು ನಾಳೆ ನಮ್ಮ ಏರಿಯಾ ಅನ್ನೋ ರೀತಿಯಲ್ಲಿ ಆಡ್ತಾ ಇರ್ತಾರೆ. ಸರ್ಕಾರ ಇನ್ನು ಬಿಗಿಯಾದಂತ ಕ್ರಮ ಕೈಗೊಂಡಿದೆ. ಬೆಳಗ್ಗೆ 6 ರಿಂದ 10 ಗಂಟೆವರೆಗೂ ಅವಕಾಶವನ್ನ ಮಾಡ್ಕೊಟ್ಟಿದೆ. ಇವತ್ತು ದಿನ ಪೂರ್ತಿ 9 ಗಂಟೆವರೆಗೂ ಟೈಮ್ ಇದೆ. ಇಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಮಾರ್ಗಸೂಚಿಗಳನ್ನ ಗಾಳಿಗೆ ತೂರಿ ತರಕಾರಿಯನ್ನ ಕೊಂಡ್ಕೊಳ್ಳಿಕ್ಕೆ ಮುಗಿ ಬಿದ್ದಿದ್ದಾರೆ. ಕೋವಿಡ್ ನಿಯಮಗಳು ಯಾವುದು ಕೂಡ ಪಾಲನೆ ಆಗ್ತಾ ಇಲ್ಲ. ಮಾಸ್ಕ್ ಇಲ್ಲ, ಸಾಮಾಜಿಕ ಅಂತರವಂತ ಪಾಲಿಸ್ತನೇ ಇಲ್ಲ. ರಾತ್ರಿಯಿಂದ ಕರುನಾಡು ಲಾಕ್ ಆಗುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಜನರು ಎಲ್ಲಿ ನಮಗೆ ನಾಳೆಯಿಂದ ಏನು ಸಿಗದೇ ಇಲ್ಲ ಅನ್ನೋ ರೀತಿಯಲ್ಲಿ ಆಡ್ತಿದ್ದಾರೆ. ಪ್ರತಿ ದಿನನೂ ಕೂಡ ಈಗ 14 ದಿನಗಳ ಕಾಲ ಏನು ಅಘೋಷಿತ ಲಾಕ್ ಡೌನ್ ಅಂತ ಮಾಡ್ತಾ ಇದ್ದಾರೆ. 4 ಗಂಟೆ ಟೈಮ್ ಇರುತ್ತೆ ಪ್ರತಿದಿನ, ಬೆಳಗ್ಗೆ 4 ಗಂಟೆ ಟೈಮ್ ಇರುತ್ತೆ, 6 ರಿಂದ 10 ಗಂಟೆವರೆಗೂ. ಭಯಪಡುವಂತ ಅವಶ್ಯಕತೆ ಇಲ್ಲ. ಎಲ್ಲ ತರಕಾರಿ ಅಂಗಡಿಗಳು ಓಪನ್ ಇರ್ತವೆ, ದಿನಸಿ ಅಂಗಡಿಗಳು ಓಪನ್ ಇರುತ್ತೆ, ಡೈರಿ ಓಪನ್ ಇರುತ್ತೆ, ಅಗತ್ಯ ವಸ್ತುಗಳು ಏನೇನು ಬೇಕು ಅದೆಲ್ಲವೂ ಕೂಡ ಓಪನ್ ಇರುತ್ತೆ. ನೀವು ತುಂಬಾ ಪ್ಯಾನಿಕ್ ಆಗಿಬಿಟ್ರೆ ಈ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಈಗ ತೋರಿಸಿದ್ದು ಚಿತ್ರದುರ್ಗದ್ದು, ಈ ಗದಗ ನಗರದಲ್ಲಿ ತೋರಿಸ್ತೀವಿ. ಅಲ್ಲೂ ಕೂಡ ಅಷ್ಟೇ, ಇದೇ ರೀತಿಯಾಗಿ ಜನ ಕೋವಿಡ್ ನಿಯಮವನ್ನ ಪಾಲಿಸದೆ ಖರೀದಿಯಲ್ಲಿ ಮುಗಿ ಬಿದ್ದುಬಿಟ್ಟಿದ್ರು. ಈಗ ಆಲ್ರೆಡಿ ಸಾಮಾಜಿಕ ಅಂತರ ಇಲ್ವೇ ಇಲ್ಲ ಈ ಮಾರ್ಕೆಟ್ಗಳಲ್ಲಿ. ಹಂಗೇನೆ ಗದಗ ಚಿತ್ರದುರ್ಗ ಅಂತಲ್ಲ, ಎಲ್ಲಾ ಕಡೆನೂ ಅಷ್ಟೇ. ಮಾರ್ಕೆಟ್ಗಳಲ್ಲಿ ಜನ ಯಾವುದನ್ನು ಕೂಡ ಪಾಲನೆ ಮಾಡಲ್ಲ, ಮಾಸ್ಕ್ ಅನ್ನು ಕೂಡ ನೆಟ್ಟಗೆ ಹಾಕೊಳ್ಳೋದಿಲ್ಲ. ಅಕಸ್ಮಾತ್ ಎಲ್ಲೋ ಮೀಡಿಯಾದವ್ರು ಯಾವುದೋ ಒಂದು ಕ್ಯಾಮ್ರಾ ಆನ್ ಆಗಿದೆ ಅಂತಂದ್ರೆ ಅವಾಗ ಒಂದು ಸ್ವಲ್ಪ ಧರಿಸ್ಕೊಳ್ತಾರೆ, ಮೂಗಿಂದ ಮೇಲೆ ಏರಿಸ್ಕೊಳ್ತಾರೆ. ಬಿಟ್ರೆ ನೋಡಿ, ನಿಮ್ಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ, ನೀವು ಕೂಡ ನೋಡ್ತಾ ಇದೀರ ಎಷ್ಟೋ ಜನ ಮಾಸ್ಕ್ ಅನ್ನೇ ಹಾಕಿಲ್ಲ. ಈ ರೀತಿಯಾದಂತ ಬೇಜವಾಬ್ದಾರಿಯಿಂದನೇ ನಮ್ಮ ರಾಜ್ಯದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಕೊರೋನಾ ಪ್ರಕರಣಗಳು ಕಾಣಿಸ್ಕೊಳ್ತಾ ಇರುವಂತದ್ದು. ಎಲ್ಲದನ್ನು ಬಂದು ಮಾರ್ಷಲ್ಗಳೇ ಹೇಳ್ಬೇಕು, ಎಲ್ಲದನ್ನು ಬಂದು ಡಿಸಿ ಎಸ್ಪಿ ಅಲ್ಲಿರುವಂತ ತಹಶೀಲ್ದಾರ್ ಹೇಳ್ಬೇಕು ಅಥವಾ ಮುಖ್ಯಮಂತ್ರಿನೇ ಬಂದು ಹೇಳ್ಬೇಕು ಅಂದ್ರೆ ಆಗೋದಿಲ್ಲ. ನಿಮಗೂ ಜವಾಬ್ದಾರಿ ಇದೆ, ನಿಮಗೂ ಬದ್ಧತೆ ಇದೆ. ಸರ್ಕಾರ ಯಾವ ಕಾರಣಕ್ಕೆ ಈ ರೀತಿಯಾದಂತ ಬಿಗಿಯಾದಂತ ಕ್ರಮ ಕೈಗೊಂಡಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಮುಖ್ಯಮಂತ್ರಿಗಳು ಸೇಫ್ ಆಗಿರ್ಲಿಕ್ಕಲ್ಲ, ನಾವುಗಳು ಸೇಫ್ ಆಗಿರ್ಲಿಕ್ಕೆ ಈ ರೀತಿಯಾದಂತ ಕ್ರಮ ತಗೊಳ್ಳೋದು. ನಾ ಬೆಂಗಳೂರಿನ ಕೆ ಆರ್ ಮಾರ್ಕೆಟ್ ನಲ್ಲಿ ಜನ ಜಂಗುಳಿ. ಈ ಬೇರೆ ಬೇರೆ ಜಿಲ್ಲೆಗಳಲ್ಲೇ ಹಿಂಗಾದ್ರೆ ನಮ್ದು ಕೆ ಆರ್ ಮಾರ್ಕೆಟ್ ಅಲ್ಲಂತೂ ತೋರಿಸ್ತಾನೆ ಇರ್ತೀವಿ. ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ ಅಂತ, ಹೂವು ಹಣ್ಣು ಖರೀದಿಗೆ ಮುಗಿಬಿದ್ದಿದ್ದಾರೆ ಜನ. ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಂತೂ ಯಾವ ಏರಿಯಾಗೆ ಹೋದ್ರು, ಯಾವ ರೋಡಿಗೆ ಹೋದ್ರು ಕೂಡ ತರಕಾರಿ ಅಂಗಡಿಗಳಿರ್ತವೆ, ಹೂವಿನ ಅಂಗಡಿಗಳಿರ್ತವೆ, ಸೊಪ್ಪಿನ ಅಂಗಡಿ ಇರುತ್ತೆ, ಹಾಲಿನ ಡೈರಿ ಇದೆ. ಇದೆಲ್ಲದೂ ಇದ್ದುಕೊಂಡೂ ಕೂಡ ಈ ರೀತಿಯಾಗಿ ಜನ ಬೇಜವಾಬ್ದಾರಿಯನ್ನು ತೋರಿಸ್ತಾರೆ ಅಂದರೆ ಇನ್ನೂ ಏನೇನು ಕ್ರಮ ಕೈಗೊಂಡರೂ ಕೂಡ ಇವ್ರ ಮಾತಂತೂ ಕೇಳಲ್ಲ. ಕೊರೋನಾ ನಿಯಮ ಉಲ್ಲಂಘಿಸಿ ವ್ಯಾಪಾರನೂ ಕೂಡ ಜೋರಾಗಿದೆ. ಶಾರೀರಿಕ ಅಂತರ ಇಲ್ಲ, ಸರಿಯಾಗಿ ಮಾಸ್ಕ್ ಅಂತೂ ಧರಿಸೋದಿಲ್ಲ. ಮಾಸ್ಕನ್ನು ಧರಿಸದವರಿಗೆ ಮಾರ್ಷಲ್ಗಳು ದಂಡವನ್ನು ಹಾಕ್ತಾ ಇದ್ದಾರೆ. ಅವ್ರ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ, ಹಾಕಿ ಸರಿಯಾಗಿ ಹಾಕಬೇಕು ಮಾಸ್ಕನ್ನು ಧರಿಸಿದಂಥವ್ರಿಗೆ. ಇಂಥ ಬೇಜವಾಬ್ದಾರಿ ನಡೆಯಿಂದನೇ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವರದಿಯಾಗಿರೋದು. ನಾ ಅಲ್ಲಿ ಕೆ ಆರ್ ಮಾರ್ಕೆಟಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜು ಅಲ್ಲಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಒಂದು ಕಡೆ ಕೊರೋನಾ ಅನ್ನುವಂತಹದ್ದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ಆದರೂ ಕೂಡ ಅಷ್ಟೇ ಜನ ಬುದ್ಧಿ ಕಲಿತಿಲ್ಲ ಅನ್ನೋದಕ್ಕೆ ಒಂದು ನೈಜ ಉದಾಹರಣೆ ಅಂದರೆ ಅದು ಕೆ ಆರ್ ಮಾರುಕಟ್ಟೆ ಅಂತ ಹೇಳ್ಬೋದು. ಈಗ ನಾನು ಎಕ್ಸಾಕ್ಟಾಗಿ ಕೆ ಆರ್ ಮಾರುಕಟ್ಟೆಯ ಫ್ಲೇಓವರ್ ಮೇಲ್ಭಾಗದಲ್ಲಿ ಇದ್ದೀನಿ. ಆ ಒಂದು ಫ್ಲೇಓವರ್ ಮೇಲ್ಭಾಗದಿಂದ ಅಲ್ಲಿ ಮಾರುಕಟ್ಟೆಯ ಚಿತ್ರಣವನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಮುಂಜಾನೆ 5 ಗಂಟೆಯಿಂದಲೂ ಕೂಡ ಅಷ್ಟೇ ಈ ಒಂದು ಕೆ ಆರ್ ಮಾರುಕಟ್ಟೆಯಲ್ಲಿ ಜನರು ಹೂವು ಮತ್ತು ಹಣ್ಣನ್ನು ಖರೀದಿ ಮಾಡೋದಕ್ಕೆ ಅಂತಲೇ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಇನ್ನು ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರ್ಬೋದು, ಇಲ್ಲಿ ಬಂದಂತಹ ಜನರ ಜೊತೆಗೆ ವ್ಯಾಪಾರಸ್ಥರೇನಿದ್ದಾರೆ ಯಾರೂ ಕೂಡ ಅಷ್ಟೇ ಸರಿಯಾದ ರೀತಿಯಲ್ಲಿ ಒಂದು ಮಾಸ್ಕ್ಗಳನ್ನು ಕೂಡ ಅಷ್ಟೇ ಧರಿಸ್ತಾ ಇಲ್ಲ. ಧರಿಸಿರುವಂತಹ ಎಲ್ಲ ಮಾಸ್ಕ್ಗಳು ಕೂಡ ಅಷ್ಟೇ ಮೂಗಿನ ಕೆಳಭಾಗದಲ್ಲಿ ಕಾಣ್ತಿರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇರ್ಬೋದು. ಇಷ್ಟೆಲ್ಲ ಆಗ್ತಾ ಇದ್ರು ಮಾರ್ಷಲ್ಗಳ ಸುಳಿವಂತೂ ಈ ಒಂದು ಕೆ ಆರ್ ಮಾರುಕಟ್ಟೆಯಲ್ಲಿ ಸದ್ಯಕ್ಕಂತೂ ನಾವು ಕಂಡಿಲ್ಲ. ಯಾಕಂದ್ರೆ ಮಾರ್ಷಲ್ಗಳ ಒಂದು ಕೆಲಸನೇ ಅದು, ಯಾರು ಮಾಸ್ಕ್ ಹಾಕಿಲ್ಲ, ಯಾರು ಸಾಮಾಜಿಕ ಅಂತರ ಪಾಲನೆ ಮಾಡಿಲ್ಲ ಅಂತವ್ರಿಗೆ ದಂಡವನ್ನ ವಿಧಿಸುವಂತಹ ಒಂದು ಕೆಲಸವನ್ನ ಮಾರ್ಷಲ್ಗಳು ಮಾಡಬೇಕಾಗಿರುತ್ತೆ. ಆದ್ರೆ ಇಲ್ಲಿ ಯಾವುದೇ ಒಬ್ಬ ಮಾರ್ಷಲ್ಗಳನ್ನು ಕೂಡ ಅಷ್ಟೇ ನಾವು ಗಮನಿಸ್ತಾ ಇಲ್ಲ. ಇನ್ನು ಮುಖ್ಯವಾಗಿ ಇನ್ನೊಂದು ಕೂಡ ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ವ್ಯಾಪಾರ ಮಾಡುವಂತವ್ರಿಗೆ ವ್ಯಾಪಾರ ಆದ್ರೆ ಸಾಕಪ್ಪ ಅನ್ನುವಂತಹ ಒಂದು ನಿರ್ಧಾರಕ್ಕೂ ಕೂಡ ಬಂದಂತೆ ಕಾಣುತ್ತೆ. ಯಾಕಂದ್ರೆ ಅವ್ರಿಗೆ ವ್ಯಾಪಾರ ಮುಖ್ಯನೇ ಹೊರತು ಅವರ ಪ್ರಾಣಕ್ಕೆ ಮುಖ್ಯವಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ಬೇಕು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅವರು ನಿರ್ಲಕ್ಷ್ಯತೆಯನ್ನು ಕೂಡ ತೋರ್ತಿರುವಂತಹದ್ದು. ಇನ್ನೊಂದು ಕಡೆ, ಒಂದು ಕಡೆ ಹೂವಿನ ವ್ಯಾಪಾರವನ್ನ ಜನ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಹಣ್ಣು ಮತ್ತು ತರಕಾರಿ ಕೂಡ ಅಷ್ಟೇ ಸೇಮ್ ಅದೇ ರೀತಿಯಲ್ಲಿ ವ್ಯಾಪಾರವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ
ನಾಳೆಯಿಂದ ಬಹುತೇಕ ಇಲ್ಲಿ ವ್ಯಾಪಾರ ಮಾಡೋದಕ್ಕೆ ಅವಕಾಶವನ್ನ ಪೊಲೀಸ್ ಇಲಾಖೆಯಿಂದ ಕೊಟ್ಟಿಲ್ಲ ಯಾಕಂದ್ರೆ ಈ ಹಿಂದೆ ವೀಕೆಂಡ್ ಲಾ ಕರ್ಫ್ಯೂ ಆದಂತ ಟೈಮ್ ನಲ್ಲಿ ಕೂಡ ಅಷ್ಟೇ ಪೊಲೀಸ್ ಇಲಾಖೆಯಿಂದ ಇಲ್ಲಿ ಯಾರೊಬ್ಬರು ಕೂಡ ಅಷ್ಟೇ ಮಾರಾಟ ಮಾಡಬಾರದು ಮತ್ತು ಯಾರು ಕೂಡ ಅಷ್ಟೇ ಕೊಂಡುಕೊಳ್ಳಬಾರದು ಅನ್ನುವಂತ ಒಂದು ಆದೇಶವನ್ನ ಕೊಟ್ಟಿತ್ತು ಅದರಂತೆ ಇವತ್ತು ರಾತ್ರಿಯಿಂದ ಕಂಪ್ಲೀಟ್ ಆಗಿ ಜನತಾ ಕರ್ಫ್ಯೂ ಏನೇರ್ತಾ ಇದ್ದಾರೆ ಜನತಾ ಕರ್ಫ್ಯೂ ಇರೋದ್ರಿಂದ ನಾಳೆ ಬಹುತೇಕ ಇಲ್ಲಿ ಯಾರಿಗೂ ಕೂಡ ಅಷ್ಟೇ ಮಾರಾಟ ಮಾಡೋದಕ್ಕೆ ಪರ್ಮಿಷನ್ ಸಿಗುವಂತದ್ದು ಬಹುತೇಕ ಡೌಟ್ ಆಗಿದೆ ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಹೂವು ಮತ್ತು ಹಣ್ಣನ್ನ ವ್ಯಾಪಾರ ಮಾಡುವಂತವರು ಜಾಸ್ತಿ ಇದ್ದಾರೆ ಮತ್ತು ಅದನ್ನ ಕೊಂಡುಕೊಳ್ಳಕ್ಕೂ ಕೂಡ ಅಷ್ಟೇ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಿರುವಂತದ್ದು ಜೊತೆಗೆ ಪ್ರಮುಖವಾಗಿ ಸರ್ಕಾರ ಹೇಳ್ತಿದೆ ಯಾರೊಬ್ಬರು ಕೂಡ ಅಷ್ಟೇ ಜನ ಗುಂಪುಗೂಡಬೇಡಿ ಆದಷ್ಟು ಸಾಮಾಜಿಕ ಅಂತರವನ್ನ ಪಾಲನೆ ಮಾಡಿ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಿ ಸ್ಯಾನಿಟೈಸ್ ಮಾಡ್ಕೊಳ್ತಾ ಇರಿ ಅಂತ ಸರ್ಕಾರ ಪದೇ ಪದೇ ಹೇಳ್ತಿದೆ ಜೊತೆಗೆ ನಾವು ಕೂಡ ಅಷ್ಟೇ ಪ್ರತಿನಿತ್ಯ ಕೂಡ ಅಷ್ಟೇ ಜನರಿಗೆ ಎಚ್ಚರಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಆದರೂ ಕೂಡ ಜನ ಯಾರೊಬ್ಬರು ಕೂಡ ಅಷ್ಟೇ ನಮ್ಮ ಮಾತಿಗೆ ಇಂತಿಷ್ಟು ಬೆಲೆಯನ್ನು ಕೂಡ ಕೊಡ್ತಿಲ್ಲ ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ನೋಡಿದಂತ ವೇಳೆಯಲ್ಲಿ ಅವ್ರು ಯಾರಿಗೂ ಕೂಡ ಅಷ್ಟೇ ಅಂದ್ರೆ ಇಂತಹ ಒಂದು ಕ್ರೌಡ್ ಇರುವಂತಹ ಪ್ರದೇಶದಲ್ಲಿ ಒಂದು ನಾಲ್ಕೈದು ಜನರಿಗೆ ಇದ್ರೆ ಸಾಕು ಅವರಿಂದ ಸಾಕಷ್ಟು ಜನಕ್ಕೆ ಅದು ಸ್ಪ್ರೆಡ್ ಆಗುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ ಆ ಒಂದು ಕಾರಣಕ್ಕೋಸ್ಕರ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಒಂದು ವೇಳೆ ಈ ರೀತಿಯಾಗಿ ಮಾರುಕಟ್ಟೆಗಳಲ್ಲಿ ವ್ಯಾಪಾರ ಮಾಡೋದಕ್ಕೊಂದು ಅವಕಾಶ ಕೊಟ್ಟರು ಕೂಡ ಅಷ್ಟೇ ಬೇರೆ ಕಡೆ ಅಂದ್ರೆ ಈ ಒಂದು ಕೇರ್ ಮಾರುಕಟ್ಟೆಯನ್ನು ಬಿಟ್ಟು ಬೇರೆ ಕಡೆ ಒಂದು ಸ್ಥಳಾಂತರ ಮಾಡಿ ಅಲ್ಲಿಯೂ ಕೂಡ ಅಷ್ಟೇ ಒಂದಷ್ಟು ನಿಯಮಗಳನ್ನ ಒಂದಷ್ಟು ಕಟ್ಟುನಿಟ್ಟಾದಂತಹ ಕ್ರಮಗಳನ್ನ ವಹಿಸಿ ಅವರಿಗೆ ಮಾರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇಳೆಯಲ್ಲಿ ಮಾತ್ರ ಇದನ್ನ ತಡೆಗಟ್ಟಬಹುದು ಹೊರತು ಇಲ್ಲ ಅಂದಂತ ವೇಳೆಯಲ್ಲಿ ಕೇರ್ ಮಾರುಕಟ್ಟೆಯಲ್ಲಿ ಈ ರೀತಿಯಾದಂತ ಕ್ರೌಡ್ ದಿನೇ ದಿನೇ ಇದ್ರೆ ಸಾಕು ಸರ್ಕಾರ ಎಷ್ಟೇ ಒಂದು ಕರ್ಫ್ಯೂಗಳನ್ನ ಮಾಡಲಿ ಏನೇ ಲಾಕ್ ಡೌನ್ ಮಾಡಿದ್ರು ಕೂಡ ಅಷ್ಟೇ ಈ ಒಂದು ಕೊರೋನಾವನ್ನ ನಿಯಂತ್ರಣ ಮಾಡೋದಕ್ಕೆ ಕಷ್ಟ ಸಾಧ್ಯ ಅಂತಾನೆ ಹೇಳಬಹುದು ಕ್ಯಾಮೆರಾ ಪರ್ಸನ್ ರೈಡು ಜೊತೆ ಮಂಜುನಾಥ್ ನ್ಯೂಸ್ 18 ಕನ್ನಡ ಬೆಂಗಳೂರು ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್